ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಹಜರತ ಸೈಯದ್ ಖಲಂದರ್ ಶಾಹ ಹುಸೇನಿ ರೆಹಮತ್ತುಲ್ಲಾ ಅಲೈ ಅವರ ಗ್ರಂಥೋತ್ಸವ ವಿಜೃಂಭಣೆಯಿಂದ ಜರುಗಿದೆ. ಅರಸೀಕೆರೆ ತಾಲೂಕಿನ ಬಾಣವಾರ ಗವಿ ಎಂದು ಭಾವೈಕ್ಯತೆಗೆ ಪ್ರಸಿದ್ಧಿ ಪಡೆದಿರುವಂತಹ ದರ್ಗಾದ ಉರುಸ್ ಮುಬಾರಕ್ ಏರ್ಪಡಿಸಲಾಗಿತ್ತು. ಅರಸೀಕೆರೆ ನಗರದ ಜಾವಿಯಾ ಮಸೀದಿಯಿಂದ ಗ್ರಂಥವನ್ನು ತೆಗೆದುಕೊಂಡು ಖಲಂದರ್ ಶಾ ಹುಸೇನಿ ಕಮಿಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸೈಫ್ ಅಲಿ ಶಾ ಜಲಾಲಿ ಇವರ ಸಹಯೋಗದಲ್ಲಿ ಬಾಣವಾರದ ಮಸೀದಿ ತೆಗೆದುಕೊಂಡು ಹೋಗಿ ಬಾಣವಾರದ ರಾಜಬೀದಿಯಲ್ಲಿ ಮೆರವಣಿಗೆ ಮೂಲಕ ಗವಿ ದರ್ಗಾಕ್ಕೆ ತೆಗೆದುಕೊಂಡು ಬಂದು ದರ್ಗಾಗಳಿಗೆ ಗಂಧವನ ಲೇಪನ ಮಾಡಿ ಪಾತಿಹ ಖಾನಿ ಮಾಡಲಾಗಿದೆ. ಉರುಸ ಕಾರ್ಯಕ್ರಮಕ್ಕೆ ಹಾಸನ ಸಂಸದರು ಆದ ಶ್ರೇಯಸ್ ಪಟೇಲ್ ಅವರು ಆಗಮಿಸಿ ಬಾಬಾ ಅವರ ಆಶೀರ್ವಾದ ಪಡೆದು ದರ್ಗಾದ ಮೂಲಭೂತ ಸಮಸ್ಯೆಗಳನ್ನು ಪೂರೈಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ನಂತರ ದರ್ಗಾ ಕಮಿಟಿ ವತಿಯಿಂದ ಸಂಸದರನ್ನ ಸನ್ಮಾನಿಸಿದ್ರು. ದರ್ಗಾದ ಆವರಣದಲ್ಲಿ ಸಭಾ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಅರಸೀಕೆರೆ ಹಾಗೂ ಬಾಣವಾರ ಮತ್ತು ಸುತ್ತಮುತ್ತಲಿನ ಮಸೀದಿಗಳ ಧರ್ಮಗುರುಗಳು ಪ್ರವಚನವನ್ನು ನೀಡಿದ್ದಾರೆ. ನಂತರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಆದ ಕೆಎಂ ಶಿವಲಿಂಗೇಗೌಡರು ಮಾತನಾಡಿ, ಮುಸ್ಲಿಂ ಧರ್ಮದ ವಿಧಿವಿಧಾನಗಳಂತೆ ಇಂದು ಉರುಸ್ ಸಮಾರಂಭವನ್ನು ಆಚರಿಸ್ತಾ ಇರೋದು ತುಂಬಾ ವಿಜೃಂಭಣೆಯಿಂದ ಕಾಣ್ತಾ ಇದೆ. ಬಾಣವಾರ ಗವಿ ದರ್ಗಾವು ಪವಿತ್ರ ಯಾತ್ರಾ ಸ್ಥಳದಲ್ಲಿ ಒಂದಾಗಿದೆ. ಇಲ್ಲಿನ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನಂತರ ಮುಂಬೈನಿಂದ ಆಗಮಿಸಿದ ಮುಸ್ತಾಫ್ ಆಜಿದ್ ನಾಜ್ ಹಾಗೂ ಬನಾರಸ್ಸಿನ ಅಶೋಕ ಜಾಕ್ಪಿ ಇವರಿಂದ ಜಿದ್ದಾಜಿದ್ದಿನ ಖವಾಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅರಸೀಕೆರೆ ಹಜರತ್ ರಹೀಂ ಶಾವಲಿ ಲಂಗರ್ ಕಮಿಟಿ ವತಿಯಿಂದ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಲಾಗಿತ್ತು. ಬಾಣವಾರ ಫ್ರೆಂಡ್ಸ್ ಇವರ ವತಿಯಿಂದ ಮಕ್ಕಳಿಗೆ ಹಾಲಿನ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅರಸೀಕೆರೆ ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರು ಆದ ಎಂ ಸಮೀವುಲ್ಲಾ, ಹಾಸನ ಜಿಲ್ಲಾ ವಕ್ಫ್ ಬೋರ್ಡ್ ಸಲಹಾ ಸಮಿತಿ ಅಧ್ಯಕ್ಷರು ಆದ ಸೈಯದ್ ಸಿಕಂದರ್, ಅರಸೀಕೆರೆ ಹಾಗೂ ಬಾಣವಾರ ಸುನ್ನಿ ಜಾಮಿಯಾ ಮಸೀದಿ ಕಮಿಟಿಗಳ ಪದಾಧಿಕಾರಿಗಳು, ಹಜರತ ಸೈಯದ್ ಖಲಂದರ್ ಶಾ ಹುಸೇನಿ ಕವಿ ದರ್ಗಾ ಕಮಿಟಿ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಮುಸ್ಲಿಂ ಮುಖಂಡರು, ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.